ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಇದು ವಿಹಾನ್. ಇವತ್ತು ಈ ಒಂದು ವಿಡಿಯೋ ಮೂಲಕ ಏನಪ್ಪ ಹೇಳಕ್ ಹೊರಟಿದ್ದೀನಿ ಅಂದರೆ, ಸ್ನೇಹಿತರೆ, ನಾವು ಕೆಲವೊಂದಿಷ್ಟು ಅನ್ಕೊತೀವಿ ಕಾರು ಇನ್ನೇನು ಇನ್ಸೂರೆನ್ಸ್ ಏನಕ್ಕೆ ಮಾಡಿಸ್ತೀವಿ ಅದ್ರ ಬಗ್ಗೆ ಹೇಳಕ್ ಹೊರಟಿದ್ದೀನಿ. ಅಂದರೆ ನಾವು ಅನ್ಕೊತೀವಿ ಇನ್ಸೂರೆನ್ಸ್, ಕಾರ್ ಇನ್ಸೂರೆನ್ಸ್, ಫೋರ್ ವೀಲರ್, ಯಾವುದೇ ಒಂದು ಇನ್ಸೂರೆನ್ಸು, ಕಾರ್ ಇನ್ಸೂರೆನ್ಸು ನಾನು ಮಾಡಿಸಿದ್ದೆ ಆಯಿತಾ. ಕಾರ್ ಇನ್ಸೂರೆನ್ಸ್ ಮಾಡಿಸಿದಾಗ ನಾವೇನಕ್ಕೆ ಇನ್ಸೂರೆನ್ಸ್ ಮಾಡಿಸ್ತೀವಿ ಅಂದರೆ, ಹೆಲ್ಪ್ ಆಗಲಿ, ಕಷ್ಟದ ಸಮಯದಲ್ಲಿ ಸಹಾಯಕ್ಕೆ ಬರುತ್ತೆ, ಹೆಲ್ಪ್ ಆಗುತ್ತಂತ. 20,000-30,000 ಏನು ಮಾಡಿ ಇನ್ಸೂರೆನ್ಸ್ನ ಪೇ ಮಾಡಿ, ಇನ್ಸೂರೆನ್ಸಿಗೆ ಅಮೌಂಟ್ ಕಟ್ಟಿ ಅಂದರೆ ಸಮಟೈಮ್ ಓಕೆ ನಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಥರ ನಾವು ಕಟ್ಟಿರ್ತೀವಲ್ವಾ. ಸೊ ಅದು ಕೂಡ ನೀವು ಇನ್ಸೂರೆನ್ಸ್ನ ಮಾಡಿಸುವಂಥ ಟೈಮಲ್ಲಿ ಆನ್ಲೈನ್ ಮಾಡ್ಸೋಕೆ ಹೋಗ್ಬಿಡಿ ಅಂತ ನಾನು ಪ್ರಿಪೇರ್ ಮಾಡೋದು ನಿಮಗೆ ಆಯಿತಾ. ನಾನು ನಿಮ್ಗೆ ಹೇಳೋದೇನು ಅಂದರೆ, ಜಸ್ಟ್ ಆನ್ಲೈನೆಲ್ಲ ಪೇ ಮಾಡೋಕೆ ಹೋಗ್ಬಿಡಿ. ಆನ್ಲೈನ್ ಸಿಗುತ್ತೆ ನೋಡಿ ಇನ್ಸೂರೆನ್ಸ್ನ, ಫೋರ್ ವೀಲರ್ ಕಾರ್ದೆಲ್ಲ ಇದು ಮಾಡ್ತೀವಲ್ಲ, ಆ ಥರ ಮಾಡೋದು ಬೆಟ್ರಲ್ಲ, ಆಫ್ಲೈನ ಬೆಟ್ರು ಅಂತ ನನಗನ್ಸುತ್ತೆ. ಓಕೆ, ನಾನು ಆಫ್ಲೈನ ಮಾಡಬೇಕಾದ್ರೆ, ನೀವು ಆಫ್ಲೈನ್ ಏನಾದರೂ ಟೂ ವೀಲರು ಫೋರ್ ವೀಲರ್ದು ಏನಾದರೂ ಇನ್ಸೂರೆನ್ಸ್ ಮಾಡಿಸ್ಬೇಕಾದ್ರೆ ಫಸ್ಟ್ ಅವ್ರಿಗೆ ಕೇಳಿ ಆಯಿತಾ, ಕ್ಲೈಮ್ ಆದಾಗ ಯಾವುದಕ್ಕೆ ಏನಾದರೂ ಕ್ಲೈಮ್ ಆಗುತ್ತೆ. ಯಾಕೆಂದರೆ ಅವರು ಮಾಡಿಸೋ ಟೈಮಲ್ಲಿ ಏನೇನೋ ಹೇಳ್ತಿರ್ತಾರೆ ಆರಾಮಾಗಿ. ಫಸ್ಟ್ ಅವ್ರಿಗೆ ಇನ್ಸೂರೆನ್ಸ್ ಮಾಡಿಸಿದ್ರೆ ಸಾಕು ಅನ್ನೋ ಥರ ಏನೇನಾಗಿನ ಅವ್ರು ಎಲ್ಲದಕ್ಕೂ ಊನೆ ಅಂತ ಇರ್ತಾರೆ ಅವ್ರಿಗೆ ಇನ್ಸೂರೆನ್ಸ್ ಆಗೋವರೆಗೂ. ಸೊ ಅದಕ್ಕೆ ಫಸ್ಟು ಅದನ್ನು ಕೇಳ್ಕೊಳ್ಳಿ, ಕೇಳಿಕೊಂಡು ಇನ್ಸೂರೆನ್ಸ್ನ ಮಾಡಿಸಿ, ಯಾವುದು ಬೆಸ್ಟು ಅಂತ ನಿಮ್ಗೆ ಗೊತ್ತಿರೋ ಹತ್ರ ಕೇಳ್ಕೊಳ್ಳಿ, ಇಲ್ಲಾಂದರೆ ಬೆಸ್ಟು ಗೊತ್ತಿರೋ ಹತ್ರ ಕೇಳ್ಕೊಳ್ಳಿ. ಮತ್ತು ಇನ್ನೂ ಬೆಸ್ಟ್ ಏನು ಅಂದರೆ, ಯಾರಾದರೂ ಇನ್ಸೂರೆನ್ಸ್ನ ಮಾಡಿಸಿ ಕ್ಲೈಮ್ ಮಾಡಿಸ್ಕೊಂಡಿರ್ತಾರಲ್ಲ, ಯಾವ ಒಂದು ಕಂಪನಿ ಆಯಿತಾ, ನಾನು ಕಂಪ್ನಿ ಯಾವ ಕಂಪ್ನಿ ಮಾಡಿಸಿದೆ ಅಂದರೆ ಟಾಟಾ ಎಎಸಿ, ಒಂದು ಒಳ್ಳೆ ಕಂಪ್ನಿನೇ. ಬಟ್ ಎಷ್ಟು ಒಂದು 3 ಮಂತ್ ಆಯಿತು, ಎಷ್ಟೊಂದೆಲ್ಲ ಎನ್ಕ್ವೈರಿ ಮಾಡ್ತಾನೆ ಇದ್ರೆ ಕೇಳ್ತಾನೆ ಇದ್ರೆ, ಮತ್ತೆ ಮತ್ತೆ ಸೇಮ್ ಕ್ವಶನ್ಸು. ಸ್ನೇಹಿತರೆ, ನಾವು ಅಂದ್ಕೊಂಡ್ವಿ ಒಂದು 18 ದಿನದಲ್ಲಿ ಸಿಗುತ್ತೆ ಇನ್ಸೂರೆನ್ಸ್ನ ಕ್ಲೈಮ್ ಮಾಡಿದರೆ ಅಂತ. ಅವ್ರು ಏನೇ ಕೇಳಿದ್ರು, ಏನೇ ಮಾಡಿದ್ರು, ಎಷ್ಟು 3 ತಿಂಗಳ ಮೇಲೆ ಆಗಿದೆ ಇನ್ಸೂರೆನ್ಸ್ ಇನ್ನೂ ಕ್ಲೈಮ್ ಆಗಿಲ್ಲ. ನೀವು ಕೂಡ ಇದು ನಿಮ್ಗೆ ಗೊತ್ತಿರಲಿ, ನಾನು ಫಸ್ಟ್ ನನಗೆ ಹೇಳಿದರು ಆನ್ಲೈನ್ ಮಾಡೋಕೆ ಹೋಗ್ಬೇಡ, ಆಫ್ಲೈನ್ ಮಾಡಿ ಅಂತ ಹೇಳಿದರು. ಓಕೆ, ದೆನ್ ಆನ್ಲೈನೇ ಮಾಡಿಲ್ಲ, ಆಫ್ಲೈನ್ ಮಾಡಿದೆ. ಆಫ್ಲೈನ್ ಮಾಡಿ ಓಕೆ, ಇನ್ಸೂರೆನ್ಸ್ ಮಾಡೋ ಟೈಮಲ್ಲಿ ಹೇಳ್ತಾರೆ, ನೀವು ಕೇಳ್ಕೊಳ್ಳಿ. ಓಕೆ, ಅದೇನು ಬಂಪರ್ ಡು ಬಂಪರಾ ಅಥವಾ ಏನು ಅಂತ ಕೇಳಿಕೊಂಡು ಪ್ರತಿಯೊಂದನ್ನು ಕ್ಲೀನಾಗಿ, ಈಗ ಆಲ್ರೆಡಿ ನಿಮ್ಮದು ಆಕ್ಸಿಡೆಂಟ್ ಯಾವ್ಯಾವ ಥರ ಆದರೆ ಇವ್ರು ಕ್ಲೈಮ್ ಮಾಡ್ತಾರೆ, ಹಾಂ, ಡಿವೈಡರ್ ಹೊಡೆದ್ರೆ ಮಾಡ್ತಾರೆ, ಅಥವಾ ಬಸ್ಸಿಗೆ ಹೊಡೆದ್ರೆ ಅವ್ರನ್ನ ಕೇಳ್ಕೋಬೇಕಾ, ಇನ್ನೊಂದು ವೆಹಿಕಲ್ ಹೊಡೆದ್ರೆ ಅವ್ರನ್ನ ಕೇಳ್ಕೋಬೇಕಾ, ಅದನ್ನೆಲ್ಲ ನೀಟಾಗಿ ತಿಳ್ಕೊಂಡು ಕೇಳಿಕೊಂಡು ಇನ್ಸೂರೆನ್ಸ್ನ ಮಾಡಿಸಿ. ಯಾವುದೇ ಹೆಲ್ತ್ ಇನ್ಸೂರೆನ್ಸ್ ಆಗಿ ಮನುಷ್ಯರು ಇರ್ಬೋದು, ವೆಹಿಕಲ್ ಇರ್ಬೋದು, ಯಾವುದೇ ಇರ್ಬೋದು ಆಯಿತಾ. ನಮ್ಮದು ಕೂಡ ನಾವು ಲೈಫ್ ಇನ್ಸೂರೆನ್ಸ್ ಮಾಡಿಸೋದು, ಹೆಲ್ತ್ ಇನ್ಸೂರೆನ್ಸ್ ಮಾಡಿಸೋದು ಅದೆಲ್ಲ ಇರುತ್ತಲ್ಲ, ಅದನ್ನು ಕೂಡ ಕೇಳ್ಕೊಳ್ಳಿ. ಈಗ ಒಂದು ಇನ್ಸೂರೆನ್ಸ್ ಮಾಡಿರ್ತೀವಿ, ನಾನು ಮಾಡಿದ್ದೆ ಯಾವುದು, ನಿವಬೂಪ ಅಂತ ಆಯಿತಾ. ಅವ್ರು ಇದ್ದುವರೆಗೂ ಯಾವುದಕ್ಕೂ ಕಾಲ್ ಮಾಡಿಲ್ಲ. ಓಕೆ, ಒಂದ್ಸಲ ಏನಾದರೂ ಹೆಲ್ತ್ ಚೆಕಪ್ ಮಾಡ್ಕೋತೀರಾ, ಯಾವುದು ಮ್ಯಾನಲ್ಲಿ ಯಾರು ಕಾಲೇ ಮಾಡಿಲ್ಲ. ಬಟ್ ಮಾಡಿಸೋ ಟೈಮಲ್ಲಿ ಮಾತ್ರ ಒಬ್ಬ ಕಾಲ್ ಮಾಡ್ತಾನೆ, ಇನ್ಸೂರೆನ್ಸ್ ಇನ್ನೇನು ಮುಗಿತಾ ಬರುತ್ತಲ್ಲ ಅವಾಗ ಮಾತ್ರ ಇನ್ನೊಬ್ಬ ಕಾಲ್ ಮಾಡ್ತಾನೆ ಆಯಿತಾ. ನನಗಾದ ನನಗೆ ಯಾರಾದರೂ ಒಬ್ರು ಬೇಡ ಇದು ಚೆನ್ನಾಗಿಲ್ಲ ಇದು ಮಾಡಿಸ್ಬೇಡಿ ಅಂತ ಯಾರಾದರೂ ಹೇಳಿದಿದ್ರೆ ಖಂಡಿತವಾಗ್ಲೂ ನಾನು ಅದನ್ನು ಮಾಡಿಸ್ತಾನೆ ಇರಲಿಲ್ಲ ಗುರುವೆ. ಓಕೆ, ಸೊ ಹಾಗಾಗಿ ನೀವು ಕೂಡ ಅದನ್ನು ಯಾವುದಾದ್ರೂ ಇನ್ಸೂರೆನ್ಸ್ನ ಮಾಡಿಸೋಕ್ಕೂ ಮುಂಚೆ ನಾವು ಎಕ್ಸ್ಪೆಕ್ಟ್ ಇಟ್ಕೊಂಡ್ಬಿಡ್ತೀವಿ, ಅದು ಹಂಗಾಗಲ್ಲ, ನಾವು ಎಕ್ಸ್ಪೆಕ್ಟ್ ಇಟ್ಕೊಂಡಿದ್ದು ಥರ ಆಗಲ್ಲ. ಕೇಳಿಕೊಂಡು ವಿಚಾರಿಸಿ ಯಾರೆಲ್ಲ ಇನ್ಸೂರೆನ್ಸ್ ಮಾಡಿಸಿ ಅವರಿಂದ ಕ್ಲೈಮ್ ಮಾಡ್ಕೊಂಡು ಇದು ಮಾಡಿರ್ತಾರಲ್ವ, ಅದು ಬೆಸ್ಟ್ ಅನಿಸುತ್ತೆ. ಅವರಿಂದ ಒಂದು ಐಡಿಯಾಸ್ ತೊಗೊಳ್ಳಿ, ತುಂಬ ಹೆಲ್ಪ್ ಆಗುತ್ತೆ. ಇನ್ಸೂರೆನ್ಸ್ ಮಾಡಿಸೋರಿಗೆ ವಿಚಾರಿಸ್ಕೊಂಡು ಮಾಡಿಸ್ಕೊಳ್ಳಿ. ನಾವೇನು ಕಷ್ಟದ ಸಮಯದಲ್ಲಿ ಹೆಲ್ಪ್ ಆಗಲಿ ಅಂತ ಇನ್ಸೂರೆನ್ಸ್ ಮಾಡಿಸ್ತಾರೆ, ಇವ್ರು ಕತೆಗಳು ಹೊಡಿತಾರೆ, ಮಾಡಲ್ಲ ಇನ್ಸೂರೆನ್ಸ್ ಕ್ಲೈಮ್ ಮಾಡಲ್ಲ, ಮಾಡಿದ್ರೆ ತುಂಬ ಡ್ರಾ ಕಷ್ಟ, ಅದೇನು ಕೇಳಿ 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 ನಮಗೆ ಸಾಕಾಗ್ಬಿಡುತ್ತೆ ಆ ಥರ ವರ್ಸ್ಟ್ ಟಾಟಾ ಎಎಸ್ಜಿ ಇನ್ಸೂರೆನ್ಸ್ ಕಂಪನಿ. ಓಕೆ, ಆ ಥರ ನನಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಆಯಿತಾ. ಬೇರೆಯವ್ರಿಗೆ ಹೆಂಗಾಗಿದೆ ಏನು ಮಾಡಿದಾರೋ ಗೊತ್ತಿಲ್ಲ, ಮಾಡಿಕೊಟ್ಟಿರ್ಬೋದು, ಬಟ್ ನನಗೆ ಮಾತ್ರ ಆ ಥರ ಆಗಿದೆ. ಸೊ ಕೇರ್ಫುಲಿ ಆಗಿರಿ, ನಿಮಗೂ ಈ ಒಂದು ವಿಷಯ ಗೊತ್ತಾದರೆ, ಯಾಕೆಂದರೆ ನನಗೆ ಗೊತ್ತಾಗಿರಲ್ಲ ಗುರುವೆ. ಸೊ ಹಾಗಾಗಿ ನಿಮಗೂ ಕೂಡ ಗೊತ್ತಾಗಲಿ, ಇನ್ಫಾರ್ಮ್ ತಿಳ್ಕೊಂಡಿರಲಿ ಅಂತ ಈ ಒಂದು ವಿಡಿಯೋನ ಮೂಲಕ ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೆ ಒಂದು ಹೊಸ ಒಂದು ಟಾಪಿಕ್ನ ಒಂದು ಕಲಿವರೆಗೂ. ಟಾಟಾ, ಬಾಯ್.